ಸೊ ಈಗ ಸಿಎಂ ಬೊಮ್ಮಾಯಿ ಸರ್, ನಿಮಗೊಂದು ಓಪನ್ ಚಾಲೆಂಜ್ ಅನ್ನ ಕೊಡ್ತೀವಿ. ಬೆಂಗಳೂರಿಗರೆ, ಸಪ್ತ ಸಚಿವರೇ, ನಿಮಗೂ ಒಂದು ಸವಾಲನ್ನು ಹಾಕ್ತಾ ಇದ್ದೀವಿ. ಪೆಟ್ರೋಲ್ ನಮ್ದು, ಬೈಕು ನಮ್ಮದೇ, ನಿಮ್ಮ ಖರ್ಚು ನಮ್ಮದೇ, ನಮ್ಮ ಜೊತೆಗೆ ಬೈಕ್ನಲ್ಲಿ ಬನ್ನಿ. ನಿಮಗಿಷ್ಟೇ, ನಿಮಗೊಂದು ಸವಾಲು. ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಸಚಿವರೇ, ಬೆಂಗಳೂರಿನ ರಸ್ತೆ ಗುಂಡಿಗಳ ದರ್ಶನವನ್ನು ನಾವು ಮಾಡ್ತೀವಿ. ನಾವು ಅನುಭವಿಸ್ತಾ ಇರುವಂಥ ನರಕವನ್ನು ಒಮ್ಮೆ ನೋಡಿ. ಎಲ್ಲ ನಾವೇ ಮಾಡ್ತೀವಿ. ಬೈಕು ನಮ್ಮದೇ, ಪೆಟ್ರೋಲು ನಮ್ಮದೇ, ಖರ್ಚು ನಮ್ಮದೇ. ನಮ್ಮ ಜೊತೆಗೆ ಬನ್ನಿ ಅಷ್ಟೇ. ಬೈಕಲ್ಲಿ ನಿಮ್ಮ ಥರ ದೊಡ್ಡ ದೊಡ್ಡ ಗಾಡಿಯಲ್ಲಿ ಕರ್ಕೊಂಡು ಹೋಗೋಕ್ಕಾಗಲ್ಲ, ನಮ್ಗೆ ಅಷ್ಟೊಂದು ಇಲ್ಲ. ಆದರೆ ಬೈಕಲ್ಲಿ ಮಾತ್ರ ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ. ಏನಿದೆ ಪರಿಸ್ಥಿತಿ ಅನ್ನೋದನ್ನು ನಿಮ್ಗೆ ತೋರಿಸ್ತೀವಿ. ದಯವಿಟ್ಟು ಬನ್ನಿ. ನಿಮಗೊಂದು ಸವಾಲಿದೆ, ನಿಮಗೊಂದು ಸವಾಲಿದೆ. ನಮ್ಮ ಜೊತೆಗೆ ಬೈಕ್ನಲ್ಲಿ ಬರಬೇಕು. ಬರದೇ ಇದ್ರೆ ಮಾನ ಮರ್ಯಾದೆ ಮೂರು ಬಿಟ್ಟಿರುವಂಥವ್ರು ಅಂತ ಹೇಳಬೇಕಾಗುತ್ತೆ. ಯಾಕೆ ಅಂದರೆ ನೀವು ಓಡಾಡುವಂಥ ರಸ್ತೆಗಳು ಚೆನ್ನಾಗಿ ಇಟ್ಕೊಂಡ್ಬಿಟ್ಟು ಜನರನ್ನ ಆ ಗುಂಡಿಗಳಲ್ಲಿ ಓಡಾಡಿಸ್ತಾ ಇದ್ದೀರಲ್ಲ. ಜನ ಏನು ಮಾತಾಡಿದ್ದಾರೆ ನೋಡಿ. ಮಳೆ ಬಂದ್ರೆ ಇಲ್ಲಿ ಹೋಗ್ಲಿಕ್ಕಾಗಲ್ಲ. ಪ್ರಾಣದ ಮೇಲೆ ಭಯನ ಬಿಟ್ಟು ಗಾಡಿ ಓಡಾಡೋದು ಮಾತ್ರ ಸಾಧ್ಯ ಇಲ್ಲ. ಎಲ್ಲರೂ ಹೊಟ್ಟೆ ಊಟ ಮಾಡ್ತೀವಿ, ಬಟ್ ಈ ಥರ ಅನ್ನ ವ್ಯವಸ್ಥೆ ಮಾಡಿಕೊಂಡು ಸಮಾಜದಲ್ಲಿ ಈ ಥರ ಎಲ್ಲ ಬದುಕಬಾರ್ದು. ನೋಡಿ, ಇದೊಂದು ರೋಡ್ ಕುಲನ, ಈ ಥರ ಮಾಡೋದು ಹೇಗೆ? ಸಿಎಂ ಅವ್ರಿಗೆ ನಾವು ಹೇಳೋದಕ್ಕಿಂತ ಅವರೇ ತಿಳ್ಕೊಬೇಕು. ಒಂದು ದಿವಸ ಅವ್ರು ಬಂದು ಇಲ್ಲಿ ಓಡಾಡಬೇಕು. ಪ್ರಜೆಗಳು ಯಾವ ಕಷ್ಟದಲ್ಲಿದ್ದಾರೆ ಅನ್ನೋದು ಅವರೇ ಓಡಾಡಿದಾಗಲೇ ಅವ್ರಿಗೆ ಗೊತ್ತಾಗಬೇಕು. ಖಂಡಿತ ತೋರಿಸ್ತೀನಿ ಬಂದರೆ. ಅವರು ನನ್ನ ಗಾಡಿಯಿಂದ ಕರ್ಕೊಂಡೋಗಿ ಅವ್ರು ಓಡಾಡಿಸ್ತೀನಿ. ಆಗ ಅವ್ರಿಗೂ ನಮ್ಮ ಕಷ್ಟ ಅವ್ರಿಗೂ ಅರ್ಥ ಆಗಬೇಕು. ಹೋಗೋದಕ್ಕೆ ಜೀವ ಹೋದಂಗೆ ಆಗ್ತದೆ, ಸಮಸ್ಯೆ ಇದೆ. ಸಿಎಂ ಅವರೇ ಅರ್ಥ ಮಾಡ್ಕೊಂಡಿದ್ದು ಏನೋ ಸ್ವಲ್ಪ ಬಗೆಹರಿಸಬೇಕು. ಸುಮಾರು ಏನು ಒಂದು ವರ್ಷ ಎರಡು ವರ್ಷದಿಂದನೂ ಇದೆ, ಇಲ್ಲಿಂದ ಅಲ್ಲಿ ತನಕನೂ ಅಷ್ಟೇ. ಮಾಡಿಸ್ತೀನಿ ಅಂತಾರೆ, ಮತ್ತೆ ಎಲೆಕ್ಷನ್ ಬರ್ತವೆ, ಹಿಂಗೆ ತಳ್ಕೊಂಡು ತಳ್ಕೊಂಡು ಹೋಗ್ತಾವ್ರೆ. ಏನು ಮಾಡೋಣ, ಇದೇ ರೀತಿ ಓಡಾಡಬೇಕು ದಿನ. ಸಿಎಂ ಅವ್ರಿಗೆ ಏನು ಹೇಳ್ತೀರಿ ಸರ್? ಏನು ಹೇಳೋದು, ಬಂದು ಅವರು ನೋಡಬೇಕು, ಮಾಡಿಸ್ಬೇಕು. ಅವ್ರು ಬಂದು ಸ್ವಲ್ಪ ನೋಡಿ ಜನಗಳ ಕಷ್ಟ ಸುಖ. ಹಿಂಗೆ ಆಯ್ತು, ನೋಡಿದ್ವಿ, ಇಲ್ಲೇ ನೋಡ್ತೀವಲ್ಲ, ಬರ್ತೀವಿ ಬಂದ್ರೆ. ನಾವು ಅವ್ರಿಗೂ ಗೊತ್ತಲ್ಲ, ನೋಡ್ಬೇಕು ಅವ್ರು ಬಂದು ಈ ಕಡೆ ಬರಬೇಕು, ಬಂದು ಓಡಾಡಬೇಕು. ಓಡಾಡಿದ್ರೆ ಅವ್ರಿಗೂ ಗೊತ್ತಾಗುತ್ತೆ. ಅರೆ, ತುಂಬಾ ರೋಡಿಂದ ಅದ್ಗೆಟ್ಟು ಹೋಗ್ಬಿಟ್ಟಿದೆ. ನೀವು ಬೇಕಾದ್ರೆ ಎಮ್ ಎಲ್ ಎನಾದ್ರೂ ಬರಲಿ, ಇಲ್ಲ ಸಿಎಂ ಆರು ಬರಲಿ, ಬನ್ನಿ ತೋರಿಸ್ತೀವಿ. ನಾವೇ ಕಣ್ಣಲ್ಲಿ ಕರ್ಕೊಂಡು ಅವ್ರ ಮುಂದೆ ತೋರಿಸ್ತೀವಿ. ಹೇಗಿದೆ ಅಂದ್ರೆ, ಸುಮ್ಮನೆ ಅಭಿವೃದ್ಧಿ ಅಧಿಕಾರ ಅಧಿಕಾರ ಅನ್ಕೊಂಡು ಓಡಾಡ್ತಾ ಇದಾರೆ ಅಷ್ಟೇ, ಬಟ್ ಕೆಲಸ ಮಾತ್ರ ಏನು ಮಾಡ್ತಾ ಸರ್. ಎಮ್ ಎಲ್ ಎರಂತೂ ಅದು ಈಗಂತೂ ನಮ್ಮ ಕ್ಷೇತ್ರದ ಇದಾರೋ ಇಲ್ವೋ ಅನ್ನೋದು ಆಗ್ಬಿಟ್ಟಿದೆ. ಏನೇನಾಗಿದೆ ಅಂತ ನಾವೇ ಕರ್ಕೊಂಡೋಗಿ ತೋರಿಸ್ತೀವಿ. ನಂದೇ ಪೆಟ್ರೋಲ್ ಆದರೂ ಪರವಾಗಿಲ್ಲ, ಕರ್ಕೊಂಡೋಗಿ ತೋರಿಸ್ತೀವಿ. ಈ ರೋಡಲ್ಲಿ ಬಂದರೆ ನಾವು ಮನೆಗೆ ಹೋಗ್ತೀವಿ, ನಮ್ಮ ಕುಟುಂಬ ಜೊತೆ ಸೇರ್ಕೊಂತೀವಿ ಅನ್ನೋ ಒಂದು ಗ್ಯಾರಂಟಿನೇ ಇಲ್ಲ. ಆ ಬದುಕೋ ಅಂತ ಇದರಲ್ಲಿ ನಾವು ಬೇರೆ ದಾರಿ ಇಲ್ವಲ್ಲ, ಓಡಾಡ್ತಾ ಇದ್ದೀವಿ. ಏನು ಮಾಡೋದು, ಗ್ಯಾರಂಟಿ ಎಲ್ಲಿದೆ? ಇಲ್ಲೇ ನೀವೇ ನೋಡ್ತಾ ಇದ್ದೀರಲ್ಲ. ಮಳೆ ಬಂದರೆ ನಾವು ಟೂ ವೀಲರ್ ಇಂಥ ವೆಹಿಕಲ್ಗಳೆಲ್ಲ ಓಡಾಡೋಕ್ಕಾಗತ್ತೆ ನೋಡಿ. ಟ್ರಕ್ಕುಗಳು ಯಾವ ಥರ ಬರ್ತಾ ಇದ್ದಾವೆ. ಮಳೆ ಏನಾರ ಬಂದರೆ ಇಲ್ಲೆಲ್ಲ ಫುಲ್ ವಾಟರ್ ಲ್ಯಾಗಿಂಗ್ ಆಗುತ್ತೆ. ಎಲ್ಲಿ ಗುಂಡಿ ಒಳಗಡೆ ನಮ್ಮ ಗಾಡಿ ಎಲ್ಲಿ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಆ ಥರ ಹೋಗ್ಬೇಕಾಗತ್ತೆ. ನಿತ್ಯ ನಿಮಗೆ ಸಾವಿರಾರು ವೆಹಿಕಲ್ ಓಡ್ತಾ ಇದೆ. ದಿನ ಒಂದು ಐದಾರು ಜನ ಬಿದ್ದೇ ಬೀಳ್ತಾವ್ರೆ. ನಾನು ಹೇಳೋದೇನಂದ್ರೆ, ಇದು ಒಂದು ವರ್ಷದಿಂದ ಹಿಂಗೆ ಇದೆ. ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿ ಹೇಳೋದೇನಂದ್ರೆ, ಇಲ್ಲಿ ಶಾಸಕರು ಮತ್ತು ಸಿಎಂ ಬಂದು ಒಂದ್ಸರಿ ನೋಡಿ, ನಂದೇ ಸ್ವಂತ ಗಾಡಿ ಕರ್ಕೊಂಡು ಹೋಗ್ತೀನಿ. ಇಲ್ಲಿ ದಿವಸ ನಿತ್ಯ ಎಷ್ಟು ದಿವಸ ಎಷ್ಟು ಗಾಡಿ ಓಡಾಡ್ತವೆ, ಯಾವ ಗಾಡಿ ಬರ್ತವೆ, ಎಷ್ಟು ಜನ ಬೀಳ್ತಾ ಇದ್ದಾರೆ. ದಿವಸ ಇದೇ ಹಿಂಸೆ ಆಗ್ಬಿಟ್ಟಿದೆ, ಮತ್ತೆ ಧೂಳು ನೋಡಿ ಸರ್. ಇದು ಬಂದು ಸುಮಾರು ಎರಡು ವರ್ಷದಿಂದ ಸೇಮ್ ಇದೇ ಕತೆ ಆಗಿದೆ. ಒಂದ್ಸತಿ ಈ ಸತಿ ರೆಡಿ ಮಾಡಿದ್ರು, ಇವಾಗ ಇದನ್ನು ಹೊಡೆದ್ಬಿಟ್ಟು ಆ ಕಡೆನು ಚೆಕ್ ಮಾಡ್ತಾ ಇದಾರೆ. ಸುಮಾರು ಏಜ್ ಆದವರೆಲ್ಲ ಇಲ್ಲಿ ಸುಮಾರು ಬಿದ್ದಿದೆ. ಸೊ ಸಿಎಂ ಸಾಹೇಬ್ರಿಗೆ ನಮ್ಮ ಕಡೆಯಿಂದ ಒಂದು ಮನವಿ ಏನಂದ್ರೆ, ಈ ರೋಡ್ ಆದಷ್ಟು ಬೇಗ ರೆಡಿ ಮಾಡಿಕೊಡಿ. ಪಾಟ್ ಹೋಲ್ಸ್ನ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಮುಚ್ಚಿ. ಸೊ ಎಲ್ಲ ಜನರೆಲ್ಲ ಟ್ಯಾಕ್ಸ್ ದುಡ್ಡು ಎಲ್ಲಿ ಹೋಗುತ್ತೆ ಅಂತ ಕೇಳ್ತಾರೆ. ಟ್ಯಾಕ್ಸ್ ದುಡ್ಡಿಂದ ಏನು ಮಾಡ್ತಾ ಇರಾ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಲೋಕಲ್ ಅವರು ನಿಮಗೂ ಮತ ಹಾಕಿದ್ದಾರೆ. ಸೊ ಅವ್ರಿಗೆ ನಿಮ್ಮ ಕೈಯಿಂದ ಎಷ್ಟಾಗುತ್ತೋ ಅಷ್ಟನ್ನ ಹೆಲ್ಪ್ ಮಾಡಿದ್ರೆ ಮುಂದಿನ ಸತಿ ಎಲೆಕ್ಷನಲ್ಲೂ ಗೆಲ್ಲಕ್ಕೆ ಯೂಸ್ ಆಗುತ್ತೆ ನಿಮಗೆ. ಸರ್, ಈ ರಸ್ತೆ ಸಮಸ್ಯೆ ಬಂದು ಸುಮಾರು ಈಗಿಂದಲ್ಲ, ಸುಮಾರು ನಾವು ಈ ರಸ್ತೆಯಲ್ಲಿ ಸುಮಾರು ಒಂದು ಆರು ವರ್ಷದಿಂದ ಓಡಾಡ್ತಾ ಇದ್ದೀವಿ. ಸೊ ಈ ಏರಿಯಾ ಎಮ್ ಎಲ್ ಎಗಳು ಯಾರು ಇದನ್ನ ಆ್ಯಕ್ಷನ್ ತಗೊಳ್ತಾ ಇಲ್ಲ. ಸಿಎಂ ಸಾಹೇಬ್ರು ಇದ್ರ ಬಗ್ಗೆ ಏನು ಆ್ಯಕ್ಷನ್ ತಗೊಳ್ತಾ ಇಲ್ಲ. ದಯವಿಟ್ಟು ಈ ರೋಡ್ ಬಗ್ಗೆ ಸ್ವಲ್ಪ ತಮ್ಮ ಗಮನ ಹರಿಸಿ ಏನಾದರೂ ಒಂದು ಇದು ಮಾಡಬೇಕು. ಆಕ್ಸಿಡೆಂಟ್ಗಳಾಗುತ್ತೆ, ಸ್ಕೂಲ್ ಮಕ್ಕಳುಗಳು ಓಡಾಡ್ತಾರೆ, ತುಂಬ ತೊಂದರೆ ಆಗ್ತಾ ಇದೆ. ದಯವಿಟ್ಟು ನೀವು ಈ ರಸ್ತೆಗೋಸ್ಕರ ಏನಾದರೂ ಆ್ಯಕ್ಷನ್ ತಗೊಂಡು ನಮಗೆ ಒಂದು ಟಾರ್ ಹಾಕಿ ಒಂದು ರಸ್ತೆ ಮಾಡಿಕೊಡಿ. ಓಕೆ, ಇದರಲ್ಲಿ ಯಾವುದೋ ಒಂದು ಪರ್ಟಿಕ್ಯುಲರ್ ಆಗಿರುವಂಥ ಏರಿಯಾ ಆಗಿದ್ದಿದ್ರೆ ನಿಮಗೆ ಇಂಥದ್ದು ಏರಿಯಾ ಹಿಂಗೆ ಹಿಂಗೆ ಆಗಿದೆ ಅಂತ ಕೇಳ್ಬೋದು. ನಗರಕ್ಕೆ ಸಂಪರ್ಕ ಕಲ್ಪಿಸುವಂಥ ಬಹುತೇಕ ಎಲ್ಲ ರಸ್ತೆಗಳ ಹಣೆ ಬರಹನೆ ಇದಾಗಿದೆ. ಆ ರಸ್ತೆಗಳ ಗುಂಡಿ ನೋಡ್ಕೊಡು, ಒಂದೊಂದು ಅಡಿ ಎರಡೆರಡು ಅಡಿ ಗುಂಡಿ ಬಿದ್ದಿದ್ದಾವೆ. ಈಗ ನೀರಿಲ್ಲದೆ ಇರುವಂಥ ಸಂದರ್ಭದಲ್ಲಿ ಅದೇನೋ ಕಾಣಿಸುತ್ತೆ, ಸೈಡಿಗೇನೋ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಹಂಗೋ ಹೆಂಗೋ ಸಾಹಸ ಪಟ್ಕೊಂಡು ಹೋಗ್ತಾರೆ. ಮಳೆಗಾಲ ಇದೆ, ಮಳೆ ಬಂದಂಥ ಸಂದರ್ಭದಲ್ಲಿ ಹಿಂದಿಂತಾಗ ನೀರು ಹರಿತಾ ಇರಬೇಕಾದ್ರೆ ಗುಂಡಿ ಎಲ್ಲಿದೆ ಅಂತ ಹೇಗೆ ಗೊತ್ತಾಗುತ್ತೆ? ಆ ಗುಂಡಿಯನ್ನು ತಪ್ಪಿಸ್ಕೊಳ್ಳೋಕೆ ಹೋಗಿ ಅವನು ಆಚೆಗೆ ಟರ್ನ್ ಮಾಡಿಕೊಂಡಾಗ ಹಿಂದ್ಗಡೆ ಲಾರಿಗಳು ಓಡಾಡ್ತಾ ಇರ್ತವೆ, ಬಸ್ಗಳು ಓಡಾಡ್ತಾ ಇರ್ತವೆ, ಅವನಿಂದ ಸಾಯ್ಬೇಕಾ?
ಸಾಯೋ ಭಾಗ್ಯವನ್ನು ಕೊಟ್ಬಿಡಿ. ಗುಂಡಿ ಭಾಗ್ಯ ಹೇಗೆ ಕೊಟ್ಟಿದ್ದೀರಾ ಈಗ, ಅದ್ರ ಜೊತೆಗೆ ಅದು ನಂಟೆ ಅಲ್ವಾ? ಇನ್ಮೇಲೆ ಅದು ಸಾಯೋ ಭಾಗ್ಯ ಅಂತ ಹಾಕ್ಬಿಡಿ ಸರ್ಕಾರದ ವತಿಯಿಂದಾನೆ ಗುಂಡಿಗಳಿಗೆ.